ದೇಶದ ಸಂವಿಧಾನವನ್ನ ನಮ್ಮ ಪ್ರಾಣ ಪಣಕ್ಕಿಟ್ಟು ರಕ್ಷಣೆ ಮಾಡುತ್ತೇವೆ. ತನ್ವೀರ್ ಹಾಸಿಂ ಪೀರ್ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ಸ್ವಾಭಿಮಾನಿ ಬೃಹತ್ ಸಮಾವೇಶದಲ್ಲಿ ರಾಷ್ಟ್ರಗೀತೆಯನ್ನ ಹಾಡುವುದರ ಮೂಲಕ ಹಾಗೂ ಗೌರವಿಸುವುದರ ಜೊತೆಗೆ ವಿಜಯಪುರದ ಮೌಲಾನಾ ತನ್ವೀರ್ ಹಾಸಿಂ ಪೀರ್ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಪುರದ ಮೌಲಾನಾ ತನ್ವೀರ್ ಹಾಸಿಂ ಪೀರ್, ಮುಸಲ್ಮಾನರು ದೇಶಕ್ಕೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಲು ಸಿದ್ಧರಿದ್ದೇವೆ, ಆದರೆ ದೇಶಕ್ಕೆ ಎಂದಿಗೂ ದ್ರೋಹ ಬಗ್ಗುವುದಿಲ್ಲ, ಜೊತೆಗೆ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳಿಕೊಟ್ಟ ಪಾಠ, ನೀವು ಜನ್ಮ ತಾಳಿದ ಯಾವುದೇ ದೇಶ ಇದ್ದರೂ ಆ ದೇಶವನ್ನ ಗೌರವಿಸುವುದರ ಜೊತೆಗೆ ಜನ್ಮ ತಾಳಿದ ಭೂಮಿಯನ್ನ ಪ್ರೀತಿಸಬೇಕು ಹಾಗೂ ದೇಶಕ್ಕೋಸ್ಕರ ಪ್ರಾಣ ತ್ಯಾಗಕ್ಕೂ ಸಿದ್ಧರಿರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಕೆಲವೇ ಕೆಲವು ದುಷ್ಟ ಶಕ್ತಿಗಳು ಅದನ್ನ ತೆಗೆದು ಹಾಕಲು ಪ್ರಯತ್ನ ಮಾಡುತ್ತಿವೆ, ಆದರೆ ದೇಶದ ಸಂವಿಧಾನವನ್ನ ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ರಕ್ಷಣೆ ಮಾಡುತ್ತೀವಿ. ವಿಧಾನಸಭಾ ಚುನಾವಣೆ 2023 ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ 100ಕ್ಕೆ 100ರಷ್ಟು ಮತದಾನ ಕಡ್ಡಾಯವಾಗಿ ಮಾಡಬೇಕು ಎಂದು ಕಿಮಾತ್ ಹೇಳಿದರು. ದೇಶದಲ್ಲಿ ಕೇವಲ ಮುಸ್ಲಿಮರ ಮೇಲೆ ಹಲ್ಲೆ ನಡೆಯತಾ ಇದೆ, ಇದು ವಿಷಾದನೀಯಕರ. ದೇಶದಲ್ಲಿ ಕೆಲವೇ ಕೆಲವು ದುಷ್ಟಶಕ್ತಿಗಳು ಹಿಂದೂ ಮುಸ್ಲಿಂ ಅನ್ನ ಬೇರ್ಪಡಿಸುವ ಚಾಳಿಯನ್ನ ಮುಂದುವರಿಸ್ತಾ ಇವೆ. ಜಾತ್ಯತೀತ ಮನೋಭಾವ ಇರುವಂತಹ ಹಿಂದೂ ಬಾಂಧವರನ್ನ ಒಟ್ಟಿಗೆ ಕರೆದುಕೊಂಡು ನಾವು ದೇಶದ ಸಂವಿಧಾನವನ್ನ ಕಾಪಾಡಬೇಕಿದೆ. ಆದ್ದರಿಂದ ಒಂದು ಕಾಲದಲ್ಲಿ ಹಿಂದೂ ಮುಸಲ್ಮಾನರು ಪ್ರೀತಿ ವಿಶ್ವಾಸದಿಂದ ಹೇಗೆ ಇರುತ್ತಿದ್ರು ಮುಂದೆ ಹಾಗೆ ಬರೆಯಬೇಕು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೌಲಾನಾ ಸಿರಾಜ್ ಸಾಹೇಬ್, ಕಾಶ್ಮೀರ ಧರ್ಮ ಹಾಗೂ ರಾಜಕೀಯ ಎಂದಿಗೂ ಬೇರ್ಪಡಿಸಬಾರದು, ಏಕೆಂದರೆ ಪ್ರತಿಯೊಂದು ಧರ್ಮದ ಬಡವ ಜನರ ದೀನ ದಲಿತರಿಗೆ ಜನಸಾಮಾನ್ಯರಿಗೆ ದೇಶ ಸೇವೆ ಈಶ ಸೇವೆ ಎಂದು ತಿಳಿದು ಸೇವೆ ಮಾಡಿದರೆ ಧರ್ಮವನ್ನು ಯಾವತ್ತೂ ರಾಜಕೀಯವನ್ನ ವಿರೋಧಿಸುವುದಿಲ್ಲ, ಆದರೆ ಸ್ವಾರ್ಥಕ್ಕಾಗಿ ಯಾವುದೇ ರಾಜಕೀಯ ಧರ್ಮವನ್ನು ಬಳಸಿಕೊಂಡರೆ ಮಾತ್ರ ಧರ್ಮವು ಕೆಟ್ಟ ರಾಜಕೀಯವನ್ನು ಮಾತ್ರ ವಿರೋಧಿಸುತ್ತದೆ. ಅದರಲ್ಲಿ ಜಾರಿ ಬಿದ್ದ ವ್ಯಕ್ತಿಯನ್ನು ಉಳಿಸಬೇಕಾದರೆ ನಾವು ಕೂಡ ಕೆಸರಿನಲ್ಲಿ ಹೋಗಬೇಕಾಗುತ್ತದೆ. ರಾಜಕೀಯದಲ್ಲಿ ಸ್ವಾರ್ಥ ರಾಜಕಾರಣದಲ್ಲಿ ಧುಮುಕಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಫ್ತಿ ಜುಬೇರ್ ಸಾಬ್, ಮಿರಜ್ ಜಮಿಯತ್, ಉಲ್ಮಾ ಹಿಂದ್ ಸಂಘಟನೆ ಎಲ್ಲ ಉಲ್ಮಾ ಸದಸ್ಯರು ಹಾಗೂ ತೀರ್ಥಾಳ ಮತಕ್ಷೇತ್ರದಾದ್ಯಂತ ಸ್ಥಳೀಯ ಪ್ರಭಾವಿ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಮೆಹಬೂಬ್ ಎಂ ಬಾರಿಗಡ್ಡಿ, ರಬಕವಿ.